ತುತ್ತು ಅನ್ನ ತಿನ್ನೋಕಂತೆ ಅಂಗೈಯಗಲ ಜಾಗ ಹಾಯಾಗಿರೋಕಂತೆ ಆದ್ರೆ ಇರೋ ಅಂಗೈಯಗಲ ಜಾಗವು ನಂದೇ ಅಂತ ಬಾಯಿ ತರದ್ರೆ ಏನು ಹೇಳೋದು ಯಾರ್ ಬಳಿ ಗೋಳು ಹೇಳಬೇಕು ಈ ನೋವು ಹತಾಶೆ ಸಿಟ್ಟು ಆಕ್ರೋಶಗಳು ಹುಟ್ಟೋದಕ್ಕೆ ಕಾರಣ ಈ ಒಬ್ಬ ನಾಯಕ ಇದು ನಮ್ಮ ಮಾತಲ್ಲ ಕಾಂಗ್ರೆಸ್ ನವರೇ ಹೇಳ್ತಿದ್ದಾರೆ ಜಮೀರ್ಗೆ ಕಡಿವಾಣ ಹಾಕ್ತಿರೋ ಇಲ್ವೋ ಅಂತ ಗರಂ ಆಗೇ ಕೇಳಿದ್ದಾರೆ ಯಾರ ರಾಷ್ಟ್ರೀಯ ಯಾರು ತಕೊಳ್ಳಕ್ಕೆ ಇದು ಸಾಧ್ಯ ಇಲ್ಲ ಸ್ಪೆಷಲಿ ರೈತರು ಅನ್ನದಾತರಂದ್ರೆ ವಿಜಾಪುರದಲ್ಲಿ ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ ರೈತರು ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಆ ನೋಟಿಸ್ ಅನ್ನು ವಾಪಸ್ ತಗೋ ಅದೆಷ್ಟು ದಾಹ ಭೂಮಿ ಮೇಲೆ ಯಾಕಿಷ್ಟು ಮೋಹ ಮನದಲ್ಲಿ ಮಾಡುವ ಪ್ರಾರ್ಥನೆಗೆ ಎಷ್ಟು ಜಾಗ ಬೇಕು ಹೇಳಿ ಮನೆ ಮಠ ಮಂದಿರ ರೈತರ ಜಮೀನು ಖಾಲಿ ಸೈಟ್ಗಳು ಹೆದ್ದಾರಿ ಪಕ್ಕದ ಜಾಗ ಮಾರ್ಕೆಟ್ ಎಲ್ಲಿ ಸಿಗುತ್ತೆ ಅಲ್ಲಿ ಗೂಟ ಹೊಡೆಯೋದಂದ್ರೆ ಹೆಂಗೆ ಸಿಕ್ಕಿದ್ದೆಲ್ಲವೂ ಬಾಚಿದ್ದೇ ಬಾಚಿದ್ದು ಆಡಿದ್ದೇ ಆಟ ಮಾಡಿದ್ದೇ ಶಾಸನ ಭೂಬೇತಾಳನಂತೆ ವರ್ತಿಸ್ತಾ ಇರುವ ವಕ್ಫ್ ಹಳ್ಳಿ ಹಳ್ಳಿಯಲ್ಲೂ ಕಡ್ಡಿಗಿರಿ ಕಿಡಿ ಹೊತ್ತಿಸ್ತಾ ಇದೆ ಧರ್ಮಯುದ್ಧಕ್ಕೆ ಬಿದ್ದ ಬೆಂಕಿ ಸರ್ಕಾರವನ್ನೇ ಅಪಾಯಕ್ಕೆ ತಳ್ತಾ ಇದ್ದಂತೆ ಪಲ್ಟಿ ಹೊಡೆದಿದೆ ವಕ್ಫ್ ವಿಚಾರದಲ್ಲಿ ಜಮೀರ್ ಎಡವಟ್ಟು ಮಾಡಿದ್ರ ಸಚಿವರ ವರ್ತನೆಗೆ ಕೈ ನಾಯಕರಿಂದ ಅಸಮಾಧಾನ ರಾಜ್ಯದಲ್ಲಿ ವಕ್ಫ್ನ ಹಪಹಪಿತನಕ್ಕೆ ಕಾರಣ ಮಿನಿಸ್ಟರ್ ಜಮೀರ್ ಇದೇ ಬೆಳವಣಿಗೆ ಹಸ್ತಕ್ಕೆ ಕಸಿವಿಸಿ ಸೃಷ್ಟಿ ಮಾಡಿದ್ದು ಜಮೀರ್ಗೆ ಕಡಿವಾಣ ಹಾಕಿ ಅಂತ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದು ಬಳಿ ಮೊರೆ ಇಟ್ಟಿದ್ದಾರೆ ವಕ್ಫ್ನಂತೆ ಸೂಕ್ಷ್ಮ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇರಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ ವಕ್ಫ್ ಆಸ್ತಿ ವಿಚಾರದಲ್ಲಿ ಜಮೀರ್ ಅನಗತ್ಯ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಸುಖಾಸುಮನೆ ಜಮೀರ್ ವಿವಾದ ಸೃಷ್ಟಿಸಿದ್ದಾರೆ ಜಮೀರ್ ಮಾತಿನಿಂದ ನಮ್ಮ ಕ್ಷೇತ್ರದಲ್ಲಿ ಮುಜುಗರ ತರಿಸ್ತಾ ಇದೆ ಬೈಎಲೆಕ್ಷನ್ ಟೈಮ್ನಲ್ಲಿ ವಕ್ಫ್ ವಿಚಾರದ ವಿವಾದ ಬೇಕಿತ್ತ ಅಂತ ಪ್ರಶ್ನೆ ಎತ್ತಿದ್ದಾರೆ ಜೊತೆಗೆ ಸಚಿವ ಜಮೀರ್ಗೆ ಮೂಗುದಾರ ಹಾಕಿ ಅಂತ ಸಿಎಂಗೆ ಕಾಂಗ್ರೆಸ್ ನಾಯಕರು ಶಾಸಕರು ಆಗ್ರಹಿಸಿದ್ದಾರೆ ಯಾವಾಗ ವಕ್ಫ್ ಆಸ್ತಿ ವಿವಾದ ಎಬ್ಬಿಸ್ತಾ ಇದ್ದಂತೆ ಸಿದ್ದರಾಮಯ್ಯಗೆ ಯಥಾಪ್ರಕಾರ ರಾಂಗ್ ರೂಟ್ನ ಅರಿವಾಗಿದೆ ಅಲ್ಲದೆ ಪಕ್ಷದ ನಾಯಕರು ಶಾಸಕರು ಸಚಿವರಿಗೆ ಎಚ್ಚರಿಕೆ ನೀಡಿದ್ದಾರೆ ವಕ್ಫ್ ಆಸ್ತಿ ವಿಚಾರದಲ್ಲಿ ಸುಖಾಸುಮ್ಮನೆ ಧ್ವನಿ ಎತ್ತಬೇಡಿ ಅಗತ್ಯ ವಿಷಯದ ಬಗ್ಗೆ ಮಾತ್ರ ಮಾತನಾಡಿ ಆದರೆ ಗೊಂದಲ ಬೇಡ ಅಂತ ಸಂದೇಶ ನೀಡಿದ್ದಾರೆ ಅದರಲ್ಲೂ ವಕ್ಫ್ನಂತಹ ಸೂಕ್ಷ್ಮ ವಿಚಾರವಾಗಿ ಎಚ್ಚರಿಕೆ ಅಗತ್ಯ ಎಂದಿರುವ ಸಿಎಂ ನೀವು ಸಮುದಾಯದ ಪರ ಧ್ವನಿ ಎತ್ತೋದ್ರಲ್ಲಿ ಯಾವ ತಪ್ಪಿಲ್ಲ ಆದರೆ ಇತರ ಸಮುದಾಯಗಳಿಗೆ ಬೇರೆ ಸಂದೇಶ ಹೋಗಬಾರದು ಹೀಗಾಗಿ ನಿಮ್ಮ ಮಾತುಗಳ ಮೇಲೆ ಹಿಡಿತ ಇಟ್ಕೊಳ್ಳಿ ಅಂತ ಸೂಚನೆ ರವಾನಿಸಿದ್ದಾರೆ ಒಟ್ಟಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಒಲೆ ಉರಿತಂತೆ ಸಿದ್ದರಾಮಯ್ಯ ಸರ್ಕಾರದ ಸ್ಥಿತಿ ಇದಕ್ಕಿಂತ ಭಿನ್ನ ಏನಿಲ್ಲ ವಿವಾದದ ಆರಂಭದಲ್ಲಿ ಸಮರ್ಥಿಸಿದ್ದೇ ಸಮರ್ಥಿಸಿದ್ದು ಆದರೆ ವಕ್ಫ್ ಬಿಚ್ಚಿದ ಬಾಲದಲ್ಲಿ ಕಂಡ ಆಸ್ತಿಯ ಹಪಹಪಿತನ ಕಂಡು ಸರ್ಕಾರದ ಮುಖವೇ ಕುಂದಿದೆ ಶಿವಪ್ರಸಾದ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ